ಕಾಡಾನೆಗಳ ಹಾವಳಿಗೆ ಬೇಸತ್ತ ಹಾಸನದ ಜನರು ಇದೀಗ ಕಾಡಾನೆಗಳನ್ನು ಗುಂಡಿಗೆ ಬೀಳಿಸಲು ಖೆಡ್ಡ ತೋಡುತ್ತಿರುವ ಘಟನೆ ಸಕಲೇಶಪುರದ ಬೆಳಗೂಡಿನ ಹೊಸಕೊಪ್ಪಲು ಬಳಿ ನಡೆದಿದೆ। ಸುಮಾರು ತಿಂಗಳುಗಳಿಂದ ಕಾಡಾನೆಗಳು ಹಾಸನ ಭಾಗದಲ್ಲಿ ವಿಪರೀತವಾಗಿ ಕಂಡುಬರುತ್ತಿದ್ದು ಗ್ರಾಮದ ಜನರ ಕಾಫಿ ಬೆಳೆ ಸೇರಿದಂತೆ ಜಮೀನುಗಳನ್ನು ಹಾಳು ಮಾಡುತ್ತಿದ್ದವು। ಆದರೆ ಈ ಬಗ್ಗೆ ಅರಣ್ಯಾಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳುವಲ್ಲಿ ಎಡವಿದ ಕಾರಣ ಜನರು ಆನೆಗಳಿಗೆ ಕೆಡ್ಡ ತೊಡುವ ಕಾರ್ಯಕ್ಕೆ ಮುಂದಾಗಿದ್ದಾರೆ। ನಾವು ಇವತ್ತು ಆನೆಗೆ ಕೆಡ್ಡ ತೊಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ। ಆದರೆ ಕಾರಣ ಆನೆ ಮೇಲೆ ನಮಗೆ ದ್ವೇಷನೂ ಇಲ್ಲ ಅಥವಾ ನಮ್ಮ ಶತ್ರುನೂ ಅಲ್ಲ ಆನೆ, ನಮ್ಮ ಬದುಕಿಗೆ ಹೋರಾಟ ಇದೆ ನಾವು ಮಾಡ್ತಿರೋದು। ಕಾರಣ ಅಂತ ಹೇಳಿದ್ರೆ ನಮಗೆ ಇವತ್ತು 15 ವರ್ಷದಿಂದ ಎಲ್ಲಾ ಮನವಿಗಳನ್ನು ಮಾಡಿ ಸೋತ್ಬಿಟ್ಟಿದ್ದೀವಿ। ನಮಗೆ ಆನೆ ಸ್ಥಳಾಂತರ ಮಾಡ್ಕೊಡಕ್ಕೆ ಶಾಶ್ವತ ಪರಿಹಾರ ಕೊಡ್ತೀವಿ ಅಂತ ಹೇಳಿ ನವೆಂಬರ್ 1ನೇ ತಾರೀಕು ಸಿಎಂ ಅವರು ಶಾಶ್ವತ ಪರಿಹಾರ, ಆದರೆ ಸ್ಥಳಾಂತರ ಅಂತ ಹೇಳಿರಲಿಲ್ಲ, ಶಾಶ್ವತ ಪರಿಹಾರ ಮಾಡ್ತೀವಿ ಅಂದ್ರೆ ಅವತ್ತಿಂದ ಇವತ್ತಿನವರೆಗೆ ಏನು ಮಾತಾಡಲಿಲ್ಲ। ಎಷ್ಟು ಕೆಡ್ಡ ತೊಡ್ತಿದ್ದೀರಾ ಸರ್? ಇವತ್ತು ನಮ್ಮ ಭಾಗದಲ್ಲಿ ಇವತ್ತು 25ರಿಂದ 30 ಆಗ್ತಿದ್ದಾವೆ, ಅರೌಂಡ್ ಇನ್ನೊಂದು 15 ದಿವಸದೊಳಗೆ 1000 ತೆಗಿಬೇಕು ಅಂತ ನಮ್ಮದು ಪ್ಲಾನ್ ಇದೆ। ಬೀಳ್ತಾವ ಆನೆ? 100% ಸರ್, ಡೈಲಿ ತಿರುಗೋದಾರಿನಲ್ಲೇ ನಮ್ಮ ಜಮೀನುಗಳಲ್ಲೇ। ಈಗ ನೀವೆಲ್ಲ ನೋಡಿದಿರಿ ಮಾಧ್ಯಮ ಸ್ನೇಹಿತರೆಲ್ಲ, ಈ ಗದ್ದೆಗಳ ಪರಿಸ್ಥಿತಿ ನೋಡಿದಿರಿ, ಅಡಿಕೆ ನಮ್ಮ ಕಾಫಿ ಎಲ್ಲನೂ ನೋಡಿದಿರಲ್ವಾ, ಡೈಲಿ ಬರ್ತವೆ। ಈಗಲೇ ಈಗ ನಾವು ಇಲ್ಲಿ ಬಂದಾಗ ನೀವೆಲ್ಲ ಬರೋಕ್ಕಿಂತ ಮುಂಚೆ ನಾವು ಇಲ್ಲೆಲ್ಲ ಮಾತಾಡೋದು ಕೇಳಿಸ್ಕೊಂಡು ಕೂಗ್ತಿದ್ದಾವೆ। ಇಲ್ಲಿಂದ 600-700 ಮೀಟರ್ ದೂರದಲ್ಲಿ 9 ಆನೆ ನಿಂತಿದ್ದಾವೆ ಸರ್ ಈಗಲೂ। ಹೊಸಕೊಪ್ಪಲಿನ ಕಾಫಿ ಬೆಳೆಗಾರರಿಂದ ಕೆಡ್ಡ ತೊಡುವ ಕಾರ್ಯ ನಡೆಯುತ್ತಿದ್ದು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿದಾಗ ಅವರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಬಂದಿಲ್ಲ। ಇದರಿಂದ ಕೇವಲ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ತಿಳಿಸಿ ಆನೆಗಳ ಪ್ರಾಣ ಹೋದ್ರೆ ಹೋಗಲಿ ಎಂಬಂತೆ ಜೆಸಿಬಿ ಮೂಲಕ ಗುಂಡಿಗಳನ್ನು ತೆಗೆಸುತ್ತಿದ್ದಾರೆ। ನಮಗೇನು ಆನೆ ತೊಂದರೆ ಕೊಟ್ಟಿರಲ್ಲ, ಆನೆ ಕೆಡ್ಡದಲ್ಲಿರ್ತವೆ, ಸರ್ಕಾರ ತಗೊಂಡೋಗಿ ಶಿಫ್ಟ್ ಮಾಡಲಿ ಅಂತ ನಮ್ಮ ಉದ್ದೇಶ ಸರ್। ಅರಣ್ಯ ಇಲಾಖೆಯವರಿಗೆ ನೀವು ಕೆಡ್ಡ ತೊಡ್ತಿರೋದು ಗೊತ್ತಾ ವಿಚಾರ ಸರ್? ಅರಣ್ಯ ಇಲಾಖೆಗೆ ಹೇಳಿಲ್ಲ, ನಾವು ಆರಕ್ಷಕ ಇಲಾಖೆಗೆ ಹೇಳ್ಕೊಂಡಿದ್ದೀವಿ, ನಾವು ಈ ಥರ ಮಾಡ್ತಿದ್ದೀವಿ ಅಂತೇಳಿ ಅರಣ್ಯ ಇಲಾಖೆಯವರಿಗೆ ಫೋನಲ್ಲಿ ಎಲ್ಲ ಸಂಪರ್ಕ ಮಾಡಿ ಹೇಳಿದ್ದೀವಿ, ಆದರೂ ಅವ್ರು ಯಾರು ಅದನ್ನು ತಲೆನೂ ಕೆಡಿಸ್ಕೊಂಡಿಲ್ಲ, ಈವರೆಗೂ ಯಾರು ಬಂದೂ ಇಲ್ಲ, ಅಥವಾ ಅವ್ರು ಯಾರು ಬರಬೇಕು ಅನ್ನೋದು ಇಲ್ಲ ನಾವು। ಯಾಕೆಂದರೆ ಅಧಿಕಾರಿಗಳಿಗೆ ಪಾಪ ಅವ್ರೇನು ಮಾಡೋಕ್ಕಾಗಲ್ಲ, ನಮ್ಮನ್ನು ಆಡಳಿತ ನಮ್ಮನ್ನು ಆಳ್ತಿರೋರೇ ಏನು ಮಾಡ್ತಾ ಇಲ್ಲ ಅಂದಾಗ ಪಾಪ ಅಧಿಕಾರಿಗಳು ಏನು ಮಾಡ್ತಾರೆ? ಪರಿಸ್ಥಿತಿ ಹೇಗಿದೆ ಸರ್ ಇಲ್ಲಿ? ಜೀವನ ಮರಣ ಹೋರಾಟ, ಪ್ರತಿ ದಿನ ಸಾವು ಬದುಕಿನ ಜೊತೆ ಓಡಾಡ್ತಿದ್ದೀವಿ। ಯಾಕೆ ಅಂತ ಹೇಳಿದ್ರೆ ನಿನ್ನೆ ಇಲ್ಲೇ ನನ್ನ ಪಕ್ಕದ ತೋಟದಲ್ಲಿ 15 ಜನ ಹಣ್ಣು ಕುಯ್ತಿದ್ದಾರೆ, ನಾ 3:30 ಆನೆ ಬರ್ತಾ ಇದೆ। ನಾವು ಯಾಕೆ ಅಂದರೆ ಇವತ್ತು ಯಾವ ಥರ ಮಾಡ್ತಿದ್ದೀವಿ ಅಂದರೆ 10 ಜನ ಒಂದು ತೋಟದೊಳಗೆ ಹಣ್ಣು ಕುಯ್ತಿದ್ದಾರೆ ಅಂದರೆ ಸುತ್ತ 3 ಜನ ನಿಂತ್ಕೊಂಡು ವಾಚ್ ಮಾಡೋದಕ್ಕೆ ಸರ್, ಇವತ್ತಿನ ರೇಟು, ಇವತ್ತಿನ ಸಂಬಳ, ಇವತ್ತಿನ ಹವಾಮಾನ ವೈಪರೀತ್ಯದಲ್ಲಿ ನಾವು ಈ ರೀತಿಯೆಲ್ಲ ಬದುಕು ಮಾಡೋದಾದರೆ ಅದ್ರ ಬದಲು ದಯಾಮರಣ ಕೊಟ್ಬಿಡಲಿ ಸರ್ಕಾರ। ಈ ಆನೆ ಕೆಟ್ಟದಲ್ಲಿ ಏನಾದರೂ ಆನೆಗೆ ವ್ಯತ್ಯಾಸ ಆಗಿ ಆನೆ ಎತ್ತಿ ಏನಾರು ಆಯಿತು ಅಂತೇಳಿ ನಮ್ಗಳ ಮೇಲಾರ ಕೇಸು ಅದು ಇದು ಏನಾರು ಸರ್ಕಾರ ಮಾಡಿದರೆ ನಾವೆಲ್ಲರೂ ಸಾಮೂಹಿಕವಾಗಿ ವಿಷ ಕುಡಿದು ಒಂದು ಪರಿಹಾರ ನಮ್ಮ ಮುಂದಿನ ಪೀಳಿಗೆಗೆ ಅಂದು ವ್ಯವಸ್ಥಿತವಾಗಿ ಸತ್ತೋಗಬೇಕು ಅಂತ ನಾವು ಆಲೋಚನೆ ಮಾಡಿಟ್ಟಿದ್ದೀವಿ ಸರ್ ಎಲ್ಲ।